ಸರ್ ರೇಣುಕಾಚಾರ್ಯ ಭೇಟಿಯಾಗಿದ್ರು ಸರ್, ಹೆಬ್ಬಾರ್ ಅವರು ಸಿ ಎಂ ಅವರು ಕೂಡ ಭೇಟಿಯಾಗಿದ್ರು ಸರ್? ಹೌದಪ್ಪ, ನಾವು ಅದೆಲ್ಲ ಅವರವರ ವಿಚಾರಗಳಿರ್ತದೆ, ಅವರವರ ಕ್ಷೇತ್ರಗಳಿರ್ತದೆ, ಸಮಸ್ಯೆ ಇರ್ತದೆ, ಜನರ ವಿಚಾರಗಳಿರ್ತದೆ. ಅದಕ್ಕೆ ಅಧಿಕಾರದಲ್ಲಿರುವಾಗ ನಾಯಕರುಗಳು ಬಂದು ಭೇಟಿ ಮಾಡಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ತಪ್ಪೇನಿದೆ? ಅವರೊಂದು ಪ್ರಾಬ್ಲಮ್ಸ್, ಈಗ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಕುಡಿಯೋ ನೀರಿನ ವಿಚಾರ ಭಾಳ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಮ್ಮ ಕನಕಪುರ ರೋಡಲ್ಲಿ ನಮ್ಮ ಜನ ಎಲ್ಲ ಬಂದಿದ್ದರು, ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದೀನಿ, ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಹೇಳ್ತೀನಿ. ಏನಾರು ಇದ್ದರೂ ನಾವು ಖಂಡಿತ ಗೌರವ ಕೊಡಲೇಬೇಕು, ಜನಪ್ರತಿನಿಧಿಗಳಿಗೆ ಗೌರವವನ್ನು ಸಲ್ಲಿಸಬೇಕು. ನಾವು ರೇಣುಕಾಚಾರ್ಯ ಹಾಲಿ ಶಾಸಕ ಇಲ್ದವರು ಅವ್ರದ್ದೇನಾದ್ರು ಪ್ರಾಬ್ಲಮ್ಸ್ ಇರ್ತದೆ, ಅದೆಲ್ಲ ನಾವು ನಿಮ್ಮ ಹತ್ರ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಕೆಲವು ಸಂದರ್ಭದಲ್ಲಿ ಸ್ನೇಹ ಇರ್ತದೆ, ಬಾಂಧವ್ಯ ಇರ್ತದೆ, ರಾಜಕಾರಣ ಇರ್ತದೆ, ಬೇರೆ ಬೇರೆ ಎಲ್ಲ ಇರ್ತದೆ, ಅದೆಲ್ಲ ನಾವು ವಿ ಕಾಂಟ್ ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡಿ ಮಾಧ್ಯಮದ ಹತ್ರ ಚರ್ಚೆ ಮಾಡೋ ವಿಚಾರಗಳು. ನಾವು ಆಪರೇಷನ್, ನಮ್ಗೆ ಆಪರೇಷನ್ ಅಸ್ತ ಮಾಡೋಂಥ ಅವಶ್ಯಕತೆ ಇಲ್ಲ, ನಾವು ಆಪರೇಷನ್ ಅಸ್ತ ಮಾಡೋದಿಲ್ಲ. ನಾವು ನಮ್ಮ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಹೇಳಿದ್ದೇವೆ ಅಂತಂದರೆ, ಕೆಲವ್ರಿಗೆ ನೋಡಿ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಇರ್ತದೆ, ಯಾರೆಷ್ಟೆಷ್ಟು ದಿನ ಕಾಯಕ್ಕೆ ಸಾಧ್ಯ, ಭಾಳ ಕಷ್ಟ ಇದೆ. ಸಿ ಪೊಲಿಟಿಕಲಿ ಅವ್ರವ್ರಿಗೆ ಜನಗಳಿಗೆ ಬೇಕಾದಷ್ಟು ಆಸೆ ಆಶೋತ್ತರಗಳು ಜನರು ಇಟ್ಕೊಂಡಿದ್ದಾರೆ. ಈ ಜನರಿಗೆ ಈಗ ನಾವು ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಸಾರಿಗೆ ಇವೆಲ್ಲ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಮಾಡೋಕ್ಕಾಗ್ತದಾ? ಇವತ್ತು 1 ಕೋಟಿ 10, ಈಗ ಬಿ ಪಿ ಎಲ್ ಕಾರ್ಡ್ ಇರೋದು 130 ಚಿಲ್ಲರೆ, 1 ಕೋಟಿ 10 ಲಕ್ಷ ಜನ ಇವತ್ತು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಈಗ ಉಡುಪಿಲಿ ನಾವು ಒಬ್ರು ಗೆದ್ದಿಲ್ಲ, ಮಂಗಳೂರಲ್ಲಿ ಒಬ್ರು ಗೆದ್ದಿಲ್ಲ, 85% ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಹಂಗಂತ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಮಾಡ್ಕೊಂಡಿದ್ದಾರೆ, ಎಲ್ಲ ಬಡವರು ಮಾಡಿಕೊಂಡಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಕೊಡಬೇಕು. ನಾವೇನು ಪಾರ್ಟಿ ಪಕ್ಷ ಅಕ್ಕಿ ಕೊಡೋದಾಗಲಿ ಬಸ್ಸರು ಹೊಡೋದಾಗಲಿ ನಾವೇನು ತಾರತಮ್ಯ ಮಾಡ್ತಿಲ್ಲ. ಅದಕ್ಕೆ ಅವ್ರ ಕ್ಷೇತ್ರದ ಪರವಾಗಿ ಅವರು ಅಭಿನಂದಿಸಬೇಕು, ಇಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಿ, ನಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ಲ, ನೀವು ಕೊಟ್ಟಿದ್ದೀರಿ, ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾರೆ. ತಪ್ಪೇನಿದೆ?